आत्मीय ವಿದ್ಯಾರ್ಥಿಗಳೆ ಎಲ್ಲರಿಗೂ ನಮಸ್ಕಾರ ಶ್ರೀ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆ ಶ್ರೀರಾಮನಗರ ಹೊನಲು ಮಾತೃ ಶಿಕ್ಷಣ ತರಗತಿ 7 ವಿಷಯ ಕನ್ನಡ ಇವೋವೈ ಎಕ್ಸಾಮ್ ರಿವಿಷನ್ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಪಾಠ 4 ಪರಿಸರ ಸಮತೋಲನ ಪದ್ಯ 4 ವಚನಗಳ ಭಾವ ಸಂಗಮ ಪಾಠ 5 ಮೈಲಾರ ಮಹದೇವ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವ ಪಾಠ ಮತ್ತು ಪದ್ಯಗಳಾಗಿವೆ ಅಭ್ಯಾಸ ಹಾಳೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು 10 ಒಂದೇ ವಾಕ್ಯದಲ್ಲಿ ಪ್ರಶ್ನೆಗಳನ್ನು ನೀಡಲಾಗಿದ್ದು ಆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ನೀವು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಬರೆಯುತ್ತಾ ಹೋಗಬೇಕು ಪ್ರಶ್ನೆ ಸಂಖ್ಯೆ 1 ಒಟ್ಟು ಕನ್ನಡ ಸಂಧಿಗಳು ಎಷ್ಟು ಎಷ್ಟು ಕನ್ನಡ ಸಂಧಿಗಳಿವೆ ಎಂಬುದನ್ನು ಪೂರ್ಣ ವಾಕ್ಯದಲ್ಲಿ ಬರೆಯಬೇಕು ಪ್ರಶ್ನೆ ಸಂಖ್ಯೆ 2 ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಎಂಬುದನ್ನು ನೀವು ಪೂರ್ಣ ವಾಕ್ಯದಲ್ಲಿ ಬರೀತಾ ಹೋಗಬೇಕು ಪ್ರಶ್ನೆ ಸಂಖ್ಯೆ 3 ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಪ್ರಶ್ನೆ ಸಂಖ್ಯೆ 4 1942 ರಲ್ಲಿ ಗಾಂಧೀಜಿ ಯಾವ ಘೋಷಣೆಯನ್ನು ಮಾಡಿದರು ಪ್ರಶ್ನೆ ಸಂಖ್ಯೆ 5 ಪ್ರಾಣಿಗಳಲ್ಲಿಯೇ ಅತಿ ದೊಡ್ಡ ಪ್ರಾಣಿ ಯಾವುದು ಪ್ರಶ್ನೆ ಸಂಖ್ಯೆ 6 ಹೊನ್ನು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಪ್ರಶ್ನೆ ಸಂಖ್ಯೆ 7 ಹರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಪ್ರಶ್ನೆ ಸಂಖ್ಯೆ 8 ಪರಿಸರ ಸಮತೋಲನ ಗದ್ಯದ ಲೇಖಕರು ಯಾರು ಪ್ರಶ್ನೆ ಸಂಖ್ಯೆ 9 ಮಹಾದೇವ ಅವರು ಎಲ್ಲಿ ಬಂದುಕು ಅಪಹರಿಸಿದರು ಪ್ರಶ್ನೆ ಸಂಖ್ಯೆ 10 ಮಹಾಜ್ಞಾನದಾಚರಣೆ ಯಾವುದು ಈ ಎಲ್ಲ ಒಂದೇ ವಾಕ್ಯದಲ್ಲಿಯ ಪ್ರಶ್ನೆಗಳಿಗೆ ಪೂರ್ಣವಾದ ವಾಕ್ಯದಲ್ಲಿ ನೀವು ಏನು ಮಾಡಬೇಕು ಉತ್ತರಗಳನ್ನು ಬರೆಯುತ್ತಾ ಹೋಗಬೇಕು ಪ್ರಶ್ನೆ ಸಂಖ್ಯೆ 2 ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ 1 ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು ಪ್ರಶ್ನೆ ಸಂಖ್ಯೆ 2 ದಂಡಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು ಎಂಬುದನ್ನು ಬಿಟ್ಟಿರುವ ಸ್ಥಳಗಳಲ್ಲಿ ಬರೆಯಬೇಕು ಪ್ರಶ್ನೆ ಸಂಖ್ಯೆ 3 ನಡೆನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಪ್ರಶ್ನೆ ಸಂಖ್ಯೆ 4 ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಈ ಎಲ್ಲ 2-3 ವಾಕ್ಯದಲ್ಲಿಯ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯಬೇಕಾದಂಥ ಕರ್ತವ್ಯ ನಿಮ್ಮದು ಪ್ರಶ್ನೆ ಸಂಖ್ಯೆ 3 ಗಾದೆ ಮಾತು ಪೂರ್ಣಗೊಳಿಸಿ ಕೆಲವೊಂದಿಷ್ಟು ಗಾದೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳ ಮುಂದಿನ ಪಟ್ಟಿಯನ್ನು ನೀಡಲಾಗಿದ್ದು ಅದರ ನಂತರ ಬರ್ತಕ್ಕಂಥ ಅಕ್ಷರಗಳನ್ನು ಬರೆದು ಆ ಪದಗಳನ್ನು ಬರೆದು ನೀವು ಗಾದೆಯನ್ನು ಪೂರ್ಣಗೊಳಿಸಬೇಕು 1 ದೂರದ ಬೆಟ್ಟ ಡ್ಯಾಶ್ 2 ಹಿತ್ತಲ ಗಿಡ ಡ್ಯಾಶ್ 3 ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಡ್ಯಾಶ್ ಕೂತು ಉಣ್ಣುವವನಿಗೆ ಡ್ಯಾಶ್ 5 ಹಸು ಕಪ್ಪಾದರೆ ಈ ಎಲ್ಲ ಗಾದೆ ಮಾತುಗಳನ್ನು ನೀವು ಪೂರ್ಣಗೊಳಿಸಬೇಕು ಪ್ರಶ್ನೆ ಸಂಖ್ಯೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ವ್ಯಾಕರಣದ ಭಾಗವಾಗಿದ್ದು ಪ್ರಶ್ನೆ ಸಂಖ್ಯೆ 1 ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಯಾವುವು ಪ್ರಶ್ನೆ ಸಂಖ್ಯೆ 2 ಪೋರ್ಚುಗೀಸ್ನಿಂದ ಬಂದ ಪದಗಳು ಹಾಗೂ ಕನ್ನಡದ ಪದಗಳನ್ನು ಬರೆಯಬೇಕು ಪೋರ್ಚುಗೀಸ್ನಿಂದ ಬಂದಿರತಕ್ಕಂಥ ಪದಗಳನ್ನು ಹಾಗೆ ಕನ್ನಡದಲ್ಲಿ ಇರತಕ್ಕಂಥ ಪದಗಳನ್ನು ಬರಿತಾ ಹೋಗಬೇಕು ಪ್ರಶ್ನೆ ಸಂಖ್ಯೆ 3 ಪ್ರಾಸದ ಪದಗಳನ್ನು ಬರೆಯಿರಿ ಇಲ್ಲಿ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಈ ಪ್ರಾಸ ಪದಗಳನ್ನು ಬರೆಯಬೇಕು ಪ್ರಶ್ನೆ ಸಂಖ್ಯೆ 5 ಬಿಟ್ಟ ಸ್ಥಳ ಭರ್ತಿ ಮಾಡಿ ಇಲ್ಲಿ ಕೆಲವೊಂದಷ್ಟು ಪದಗಳ ಮುಖಾಂತರವಾಗಿ ಬರೆದು ಒಂದಕ್ಕೊಂದು ಪದಗಳು ಹೋಲಿಕೆಯಾಗುವ ರೀತಿಯಲ್ಲಿದ್ದು ಕೊನೆಯ ಒಂದು ಪದವನ್ನು ಬಿಡಲಾಗಿದ್ದು ಆ ಪದವನ್ನು ನೀವು ಭರ್ತಿ ಮಾಡಬೇಕು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಪ್ರಶ್ನೆ ಸಂಖ್ಯೆ 1 ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಡ್ಯಾಶ್ 2 ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಡ್ಯಾಶ್ ಬಟ್ಟೆ ಮಾರ್ಗ ಮಿನಿಸು ಡ್ಯಾಶ್ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯಕ್ಕ ಅಜಗನ್ನ ಸತ್ಯಕ್ಕ ಡ್ಯಾಶ್ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಬರೆಯುತ್ತಾ ಹೋಗಬೇಕು ಇದು ಇವೋವೈ ಎಕ್ಸಾಮ್ ರಿವಿಷನ್ನ ಪ್ರಶ್ನೆ ಪತ್ರಿಕೆ ಧನ್ಯವಾದಗಳೊಂದಿಗೆ ಶ್ರೀ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ ವಂದನೆಗಳು